ಬಿಡಿಸ್ತಾ ಇದ್ದೀವಿ ಅದರಲ್ಲಿ ಪ್ರಶ್ನೆ ಒಂಬತ್ತು ಪ್ರಶ್ನೆ ಒಂಬತ್ತು ಪ್ರಶ್ನೆ ಎಂಟರವರೆಗೆ ನಾವು ಅಭ್ಯಾಸ ಮಾಡಿದ್ದೀವಿ ಪ್ರಶ್ನೆ ಎಂಟರವರೆಗೆ ನಾವು ಅಭ್ಯಾಸ ಮಾಡಿದ್ದೇವೆ ಈಗ ಪ್ರಶ್ನೆ ಒಂಬತ್ತು ಪ್ರಶ್ನೆ ಒಂಬತ್ತು ಒಂದು ಸಮಾಂತರ ಶ್ರೇಣಿಯ ಏಳು ಪದಗಳವರೆಗಿನ ಮೊತ್ತ ನಲವತ್ತೊಂಬತ್ತು ಹದಿನೇಳು ಪದಗಳವರೆಗಿನ ಮೊತ್ತ ಐನೂರ ಎಂಬತ್ತೊಂಬತ್ತು ಆದರೆ ಮೊದಲ ಎಂಟು ಪದಗಳವರೆಗಿನ ಮೊತ್ತವೇನು ಅಂತ ಒಂದು ಸಮಾಂತರ ಶ್ರೇಣಿಯ ಏಳು ಪದಗಳವರೆಗಿನ ಮೊತ್ತ ಎಸ್ ಸೆವೆನ್ ಈಸ್ ಈಕ್ವಲ್ ಟು ನಲವತ್ತೊಂಬತ್ತು ಇದು ಒಂದು ಅಥವಾ ಹಾಗೆ ಹದಿನೇಳು ಪದಗಳವರೆಗಿನ ಮೊತ್ತ ಎಸ್ ಹದಿನೇಳು ಈಸ್ ಈಕ್ವಲ್ ಟು ಎರಡ್ನೂರ ಎಂಬತ್ತೊಂಬತ್ತು ಎನ್ ಪದಗಳವರೆಗಿನ ಮೊತ್ತವೇನು ಎನ್ ಪದಗಳವರೆಗಿನ ಮೊತ್ತ ಅಂದ್ರೆ ಎಸ್ ಎನ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಎಸ್ ಎನ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಏಳು ಪದಗಳವರೆಗಿನ ಮೊತ್ತ ನಲವತ್ತೊಂಬತ್ತು ಕೊಟ್ಟಿದ್ದಾರೆ ಹದಿನೇಳು ಪದಗಳವರೆಗಿನ ಮೊತ್ತ ಎರಡ್ನೂರ ಎಂಬತ್ತೊಂಬತ್ತು ಎಸ್ ಎನ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಎಸ್ ಎನ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಫಸ್ಟ್ ಇದಕ್ಕೆ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ ಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಎಸ್ ಸೆವೆನ್ ಈಸ್ ಈಕ್ವಲ್ ಟು ಸೆವೆನ್ ಬೈ ಟು ಟೂ ಎ ಪ್ಲಸ್ ಸೆವೆನ್ ಮೈನಸ್ ಒನ್ ಇನ್ ಟು ಡಿ ಎಸ್ ಸೆವೆನ್ ಅಂದ್ರೆ ನಲವತ್ತೊಂಬತ್ತು ನಲವತ್ತೊಂಬತ್ತು ಈಸ್ ಈಕ್ವಲ್ ಟು ಸೆವೆನ್ ಡಿವೈಡೆಡ್ ಬೈ ಟು ಟೂ ಎ ಪ್ಲಸ್ ಸಿಕ್ಸ್ ಡಿ ನಲವತ್ತೊಂಬತ್ತು ಗುಣಾಕಾರ ಏಳು ಡಿವೈಡೆಡ್ ಬೈ ಏಳು ಈಸ್ ಈಕ್ವಲ್ ಟು ಟೂ ಎ ಪ್ಲಸ್ ಸಿಕ್ಸ್ ಡಿ ಏಳ ಒಂದೇ ಏಳ ಏಳೆ ಏಳ ಎರಡೆ ಹದಿನಾಲ್ಕು ಈಸ್ ಈಕ್ವಲ್ ಟು ಎರಡು ಎ ಪ್ಲಸ್ ಆರು ಡಿ ಹದಿನಾಲ್ಕು ಈಸ್ ಈಕ್ವಲ್ ಟು ಎರಡು ಕಾಮನ್ ತೆಗೆದ್ರೆ ಎ ಪ್ಲಸ್ ಮೂರು ಡಿ ಎ ಪ್ಲಸ್ ಮೂರು ಹದಿನಾಲ್ಕು ಡಿವೈಡೆಡ್ ಬೈ ಎರಡು ಈಸ್ ಈಕ್ವಲ್ ಟು ಎ ಪ್ಲಸ್ ತ್ರೀ ಡಿ ಎರಡ ಒಂದೇ ಎರಡ ಏಳೆ ಎ ಪ್ಲಸ್ ತ್ರೀ ಡಿ ಈಸ್ ಈಕ್ವಲ್ ಟು ಸೆವೆನ್ ಇದು ಒಂದು ಎಸ್ ಸೆವೆನ್ ಐದು ಅಂದ್ರ ಏಳು ಪದಗಳವರೆಗಿನ ಮೊತ್ತ ಎಸ್ ಸೆವೆನ್ ಈಸ್ ಈಕ್ವಲ್ ಟು ಫೋರ್ಟಿ ನೈನ್ ಎಸ್ ಎನ್ ಸೂತ್ರದಲ್ಲಿ ಹಾಕಿದಾಗ ಎ ಪ್ಲಸ್ ತ್ರೀ ಡಿ ಈಸ್ ಈಕ್ವಲ್ ಟು ಸೆವೆನ್ ನೆಕ್ಸ್ಟ್ ಎಸ್ ಸೆವೆಂಟೀನ್ ಎಸ್ ಸೆವೆಂಟೀನ್ ಈಸ್ ಈಕ್ವಲ್ ಟು ಸೆವೆಂಟೀನ್ ಡಿವೈಡೆಡ್ ಬೈ ಟು ಇನ್ ಸೈಡ್ ದಿ ಬ್ರಾಕೆಟ್ ಟು ಎ ಪ್ಲಸ್ ಸೆವೆಂಟೀನ್ ಮೈನಸ್ ಒನ್ ಇಂಟು ಡಿ ಟು ಏಟಿ ನೈನ್ ಈಸ್ ಈಕ್ವಲ್ ಟು ಸೆವೆಂಟೀನ್ ಡಿವೈಡೆಡ್ ಬೈ ಟು ಟು ಎ ಪ್ಲಸ್ ಸಿಕ್ಸ್ಟೀನ್ ಡಿ ಟು ಏಟಿ ನೈನ್ ಈಸ್ ಈಕ್ವಲ್ ಟು ಸೆವೆಂಟೀನ್ ಡಿವೈಡೆಡ್ ಬೈ ಟು ಟೂ ಹೊರಗಡೆ ತೆಗೆದ್ರೆ ಎ ಪ್ಲಸ್ ಎಂಟು ಡಿ ಟೂ ಟು ಕ್ಯಾನ್ಸಲ್ ಟು ಏಟಿ ನೈನ್ ಡಿವೈಡೆಡ್ ಬೈ ಸೆವೆಂಟೀನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಏಟ್ ಡಿ ಸೆವೆಂಟೀನ್ ಒನ್ ಜಾ ಸೆವೆಂಟೀನ್ ಸೆವೆಂಟೀನ್ ಜಾ ಸೆವೆಂಟೀನ್
17 जा इलोदो तो हदिन्योलो a plus n to d is equal to हदिन्योलो a plus n to d is equal to हदिन्योलो इदो यरण वंदो मत्तु यरण ना माड़ वेक्ट मुद गड़े वंदो मत्तु यरण लेते गिदे कोंडो a मत्तु d बिले गलन लेते गिदा गा अवा sn सिले ಈ ಸಮಸ್ಯೆಯಲ್ಲಿ ಕೊಟ್ಟಿರುವುದು ಎ ಸೆವೆನ್ ಈಸ್ ಈಕ್ವಲ್ ಟು 49 ಎ 17 ಈಸ್ ಈಕ್ವಲ್ ಟು 289 ಎಸ್ ಎನ್ ಅದ ಬೆಲೆಯನ್ನ ಕಂಡುಹಿಡಿಬೇಕು ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ ಟು 2a ಪ್ಲಸ್ ಎನ್ ಮೈನಸ್ 1 ಇನ್ ಟು ಡಿ ಎಸ್ 7 ಈಸ್ ಈಕ್ವಲ್ ಟು 7 ಬೈ ಟು 2a ಪ್ಲಸ್ 7 ಮೈನಸ್ 1 ಇನ್ ಟು ಡಿ ಎಸ್ 7 ಅದ್ರ ಗೊತ್ತಿದೆ 49 49 is equal to 7 by 2, 2a plus 6d. 8 multiply to 7 divided to 7 only, 7 only, 7 only, 14 is equal to 2a plus 6d. 2 and bargain together, a plus 3d. 14 by 2, a plus 3d is equal to 7. Yes, 17. 17 by 7, 2a plus 17 minus 1 into d. S 17 289 is equal to 17 by 2 2a plus 16d 289 is equal to 17 by 2 200 together a plus 8d 2 to cancel 289 divided by 17 is equal to a plus 8d 17 a plus 8d is equal to 17 it is true. Ika ಸಮೀಕರಣ ಒಂದು ಮತ್ತು ಸಮೀಕರಣ ಎರಡನ್ನು ಉಪಯೋಗಿಸಿಕೊಂಡು ನಾವು ಎ ಮತ್ತು ಡಿ ಬೆಲೆಗಳನ್ನು ಫೈಂಡ್ ಔಟ್ ಮಾಡಬೇಕು ಸಮೀಕರಣ ಒಂದು ಮತ್ತು ಸಮೀಕರಣ ಎರಡು ಎಸ್ ನೆಕ್ಸ್ಟ್ ಒನ್ ಎರಡರಲ್ಲಿ ಒಂದನ್ನು ಕಳೆದಾಗ ಸಮೀಕರಣ ಎರಡರಲ್ಲಿ ಒಂದನ್ನು ಕಳೆದಾಗ ಸಮೀಕರಣ ಎರಡರಲ್ಲಿ ಒಂದನ್ನು ಕಳೆದಾಗ ಎ ಪ್ಲಸ್ ಎ ಡಿ ಈಸ್ ಈಕ್ವಲ್ ಟು 17 ಎ ಪ್ಲಸ್ 3d ಈಸ್ ಈಕ್ವಲ್ ಟು 7 ಮೈನಸ್ 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 ದೀಸ್ ಟು ಆರ್ ಕ್ಯಾನ್ಸಲ್ 5d ಈಸ್ ಈಕ್ವಲ್ ಟು 10 d is equal to 10 divided by 5 aida onde aida yadde d is equal to 2 d is equal to 2 ee d anna samikarana 1 ralli hakidaga d anna ellu hakona samikarana 1 namage en sigutte a sigutte Put d is equal to 2 in equation 1. Till there, a plus 3d is equal to 7. A plus 3 into 2 is equal to 7. A plus 6 is equal to 7. A is equal to 7 minus 6. A is equal to 1 a is equal to 1 a ಗೊತ್ತಾಯ್ತು b ಗೊತ್ತಾಯ್ತು ನಮಗೆ ಫೈಂಡ್ ಔಟ್ ಮಾಡಬೇಕಾಗಿದ್ದು sn sn is equal to n by 2 2a plus n minus 1 into d ಪ್ರೇಯ ಫಾರ್ಮುಲಾ sn is equal to n divided by 2 2a plus n minus 1 into d sn is equal to n by 2 2 a andre ishte 1 n andre n minus 1 d andre ishte 2
n divided by 2, 2 plus 2n minus 2 plus 2 minus 2 cancel, n divided by 2 into 2n, 2 to cancel, Sn is equal to n into n is equal to n square, n into n is n square. ಇದು ಪ್ರಶ್ನೆ ಒಂಬತ್ತರ ಉತ್ತರ. ಪ್ರಶ್ನೆ ಒಂಬತ್ತರ ಉತ್ತರ. ಒಂಬತ್ತರ ಉತ್ತರ. Next one, ಪ್ರಶ್ನೆ ಹತ್ತು. ಪ್ರಶ್ನೆ ಹತ್ತರಲ್ಲಿ ರೋಮನ್ ನಂಬರ್ 1, an is equal to 3 plus 4n, 3 plus 4n. ಪ್ಲಸ್ ಫೋರ್ ಎನ್, ಇದರಿಂದ ಸಮಾಂತರ ಶ್ರೇಣಿಯನ್ನ ಬರೆಯಂತಾರ. ಏನ್ ಅಂದ್ರೆ ನಿಮಗೆ ಗೊತ್ತಿದೆ, ಏನಂದ್ರೆ ಏನು ಸಮಾಂತರ ಶ್ರೇಣಿಯಲ್ಲಿ ಕೊನೆಯ ಪದ. ಸಮಾಂತರ ಶ್ರೇಣಿಯನ್ನ ಬರೆಯಬೇಕಾದ್ರೆ ಮೊದಲನೆಯ ಪದ, ಎರಡನೆಯ ಪದ ಮತ್ತು ಮೂರನೆಯ ಪದ ಗೊತ್ತಿರಬೇಕು. ಇಲ್ಲಿ ಎನ್ ಈಸ್ ಈಕ್ವಲ್ ಟು 1, n is equal to 1 ಹಾಕೋಣ. ಎಲ್ ಎಲ್ ಇದೆ ಅಲ್ಲಿ ಒಂದನ್ನ ಹಾಕಿ. ಎ ಒನ್ ಈಸ್ ಈಕ್ವಲ್ ಟು 3 ಪ್ಲಸ್ 4 ಇಂಟು 1, 3 ಪ್ಲಸ್ 4, ಎ ಒನ್ ಎಷ್ಟಾಯ್ತು 7. ನೆಕ್ಸ್ಟ್ ಎನ್ ಈಸ್ ಈಕ್ವಲ್ ಟು 2 ಹಾಕಿದಾಗ ಎ ಟು ಈಸ್ ಈಕ್ವಲ್ ಟು 3 ಪ್ಲಸ್ 4 into 2, 3 plus 8, A2, ಎಷ್ಟಾಯ್ತು 11. ನೆಕ್ಸ್ಟ್ n is equal to 3, A3, 3 plus 4 into 3, 3 plus 12, A3 is equal to 14. A2, A3 is equal to 14. ಸಮಾಂತರ ಶ್ರೇಣಿ ಮೊದಲನೆಯ ಪದ 7 ಇದೆ, ಎರಡನೆಯ ಪದ 11, ಮೂರನೆಯ ಪದ 14. ಅಂದ್ರೆ ಎರಡನೆಯ ಪದವನ್ನ ಕೊಟ್ಟಿದ್ದಾರೆ, an is equal to 3 plus 4n, n is equal to 1 ಹಾಕಿದಾಗ a1 is equal to 7, n is equal to 2, a2 is equal to 3 plus 4 into 2, 3 plus 8, 11, n is equal to 3, a3 is equal to 3 plus 4 into 3, 3 plus 12, a3 is equal to 14,
ಒಂದನೇ ಪದ 7 ಎರಡನೇ ಪದ 11 ಮೂರನೇ ಪದ 14 ಇದು ಸಮಾಂತರ ಶ್ರೇಣಿ नेक्स्ट रोमन नंबर 2 रोमन नंबर 2 An is equal to 9 minus 5n. First, n is equal to 1. N is equal to 1. A1 is equal to 9 minus 5 into 1. 9 minus 5. A1 is equal to 4. Next, A2. N is equal to 2. A2 is equal to 9 minus 5 into 2, 9 minus 10, A2 is equal to minus 1. ಅದರಲ್ಲಿ 9 ಇದರ ಒಂದು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ. N is equal to 3, A3 is equal to 9 minus 5 into 3, 9 minus 15, A3 is equal to minus 6. A3 is equal to minus 6. ಮೊದಲನೇ ಪದ 4, ಎರಡನೇ ಪದ minus 1, ಮೂರನೇ ಪದ minus 6. Minus 6. 4, minus 1, minus 6. 4, minus 1, minus 6. ಪ್ರಶ್ನೆ ನಂಬರ್ 11 ಅನ್ನು ನೀವೇ ಬಿಡಿಸಿ. ಪ್ರಶ್ನೆ ನಂಬರ್ 11. ನೆಕ್ಸ್ಟ್ ಪ್ರಶ್ನೆ ನಂಬರ್ 6. ಪ್ರಶ್ನೆ ನಂಬರ್ 6. ಪ್ರಶ್ನೆ ನಂಬರ್ 11 ನೀವೇ ಬಿಡಿಸಿ. ಪ್ರಶ್ನೆ ನಂಬರ್ 12. 6 ರಿಂದ ಭಾಗಿಸಲ್ಪಡುವ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತವೇನು? ಮೊದಲ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತವೇನು? ಪ್ರಶ್ನೆ ನಂಬರ್ 12. 11 ಬಿಡಿಸಿ, 11 ಸೇಮ್ ಇದೆ ನೋಡಿ. ಪ್ರಶ್ನೆ ನಂಬರ್ 12. 6 ರಿಂದ ಭಾಗಿಸಲ್ಪಡುವ ಮೊದಲ 40 ಆರರಿಂದ ಭಾಗಿಸಲ್ಪಡುವ ನಿಮಗೆ ಗೊತ್ತಿದಾವ. ಪ್ರಶ್ನೆ ನಂಬರ್ 12ರಲ್ಲಿ 6 + 12, 6 + 18, 6 + 24, ಇಂಥವೆಷ್ಟಿದಾವ? 40 ಪದಗಳವ. ಇವುಗಳ ಮೊತ್ತ ಮುಖ್ಯ.
इले ए इज इक्वल टू आर डी इज इक्वल टू हनर् माइनस आर एन अंदर नल्वत्तु एस 40 इज इक्वल टू क्वेश्चन मार्क मोदल नल्वत्तु धन पूर्णांकगळ मोत्त अंत एस एन इज इक्वल टू एन बाय टू 2a plus n minus 1 into d. n अंदर 40, s 40 is equal to 40 divided by 2 inside the bracket 2 a अंदर 6, n अंदर 40 minus 1 d अंदर 6. याईडा 1 ले, याईडा 20 ले. 20 inside the bracket 12 plus 39 into 6 into 6 20 and so arambathle 54 kailavattu 5 6 mudle 18 15 5 23 14 S 40 is equal to 4920. प्रश्ने 6 ರಿಂದ ಭಾಗಿಸಲ್ಪಡುವ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತ 6 ರಿಂದ ಭಾಗಿಸಲ್ಪಡೋದು 6 12 18 24 40 a is equal to 6 d is equal to 6 n is equal to 40 sn is equal to n by 2 2a plus n minus 1 into d 2a plus n minus 1 into d n andra 40 40 by 2 2a plus n minus 1 into d 7 1 ले 7 20 ले 7 6 ले 12 7 6 ले 12 40 ರಲ್ಲಿ 1 ಹೋಯ್ತಾ 39 into 6 12 39 6 ले 734 734 plus 12 746 ಅದಕ್ಕೆ 20 ರಿಂದ ಗುಣಿಸಿದಾಗ 4920 ಮೊದಲ 6 ರಿಂದ ಭಾಗಿಸಲ್ಪಡುವ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತ 4920 4920 ನೆಕ್ಸ್ಟ್ ಪ್ರಶ್ನೆ ನಂಬರ್ 13 ಪ್ರಶ್ನೆ ನಂಬರ್ 13 ಮೊದಲ 15 8 ರ ಅಪವರ್ತಗಳ ಮೊತ್ತ 8 ರ ಅಪವರ್ತನಲ್ಲಿಲೆ ಅಪವರ್ತಗಳ ಮೊತ್ತ ಅಂದ್ರೆ 8 8 ಐತೆ 16 8 ಮೂರಲೆ 24 8 ನಾಲ್ಕಲೆ 32 ಈ ರೀತಿ ಮೊದಲ 15 ಮೊದಲ 15 ಅಪವರ್ತಗಳ ಮೊತ್ತ ಇಲ್ಲಿ 13ನೇ ಪ್ರಶ್ನೆ 8 16 24 32 ಒಟ್ಟು 15 ಎ ಅಂದ್ರ 8 A is equal to A. D andra
16 minus 8 n is equal to 15 S15 is equal to question mark S15 is equal to question mark Sn is equal to n divided by 2 2a plus n minus 1 into d S15 is equal to 15 divided by 2 2 into a plus 15 minus 1 d andra n 15 divided by 2 add entle 16 16 into n 15 divided by 2 16 plus ಎಂಟ್ ನಾಕೆ ಮೂವತ್ತೇಳು ಹೌದು ಎಂಟು ಅಂದ್ರೆ ಎಂಟು ಮೂರು ಹನ್ನೊಂದು ಹದಿನೈದು ಡಿವೈಡೆಡ್ ಬೈ ಎರಡು ಗುಣಾಕಾರ ಇವನ್ನೆರಡು ಕೂಡಿಸಿದಾಗ 128 ಎರಡ ಒಂದೇ ಎರಡ್ ಅರವತ್ನಾಲ್ಕು ಹದಿನೈದು ಗುಣಾಕಾರ ಅರವತ್ನಾಲ್ಕು ಹದಿನೈದು ನಾಲ್ಕು ಅರವತ್ತು ಆರು ಬಂತು ಹೌದು ಹದಿನೈದು ಆಗಲಿ ತೊಂಬತ್ತು ತೊಂಬತ್ತಾರು ಒಂಬೈನೂರ ಅರವತ್ತು ಒಂಬೈನೂರ ಅರವತ್ತು ಪ್ರಶ್ನೆ 14 ಪ್ರಶ್ನೆ 14 ಪ್ರಶ್ನೆ 14 ಪ್ರಶ್ನೆ 14 ಜೀರೋ ಮತ್ತು 15 ರ ನಡುವಿನ ಬೆಸ ಸಂಖ್ಯೆಗಳ ಮೊತ್ತ ಅಂತ ಅದು ಬೆಸ ಸಂಖ್ಯೆಗಳ ಮೊತ್ತ ಯಾವುದು 1 3 5 7 49 ಯಾಕಂದ್ರೆ ಬೆಸ ಸಂಖ್ಯೆಗಳು ಜೀರೋದಿಂದ 50 ರ ನಡುವಿನ ಬೆಸ ಸಂಖ್ಯೆಗಳು ಅಂತ ಅವುಗಳ ಮೊತ್ತವನ್ನ ನಾವು ಕಂಡುಹಿಡಿಯಬೇಕು ಇಲ್ಲಿ ಎನ್ ಗೊತ್ತಿಲ್ಲ ಕೊನೆಯ ಪದ ಗೊತ್ತಿದೆ ಎ ಅಂದ್ರೆ ನಾವು 1 ಬರಿತೀವಿ ಡಿ ಅಂದ್ರೆ 3 ಮೈನಸ್ 1 2 ಎನ್ ಅಂದ್ರೆ 49 ಎನ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ n minus 1 into d ನಲವತ್ತೊಂಬತ್ತು is equal to a ಅಂದ್ರೆ 1 n ಅಂದ್ರೆ ಗೊತ್ತಿಲ್ಲ n minus 1 d ಅಂದ್ರೆ 2 ನಲವತ್ತೊಂಬತ್ತು minus 1 n minus 1 into 2 ನಲವತ್ತೆಂಟು is equal to n minus 1 into 2 ನಲವತ್ತೆಂಟು ಡಿವೈಡೆಡ್ ಬೈ ಎರಡು ಎನ್ ಮೈನಸ್ ಒನ್
24 is equal to n minus 1. 24 plus 1 is equal to n. N is equal to 25. N is equal to 25. N gottide, A gottide, D gottide. In n find out maadbeku Sn. ಇಲ್ಲಿ ಎ ಮತ್ತು ಡಿ ಎಎನ್ ಗಳ ಸಹಾಯದಿಂದ ಎನ್ ಫೈಂಡ್ ಔಟ್ ಮಾಡಿದೀವಿ ಎನ್ ಗೊತ್ತಿದೆ ಎ ಮತ್ತು ಡಿ ಸಹಾಯದಿಂದ ಎಸ್ 25 ಯಾಕಂದ್ರೆ 0 ಮತ್ತು 50 ರ ನಡುವೆ ನಮಗೆ 25 ಬೆಸ ಸಂಖ್ಯೆಗಳು ಸಿಗತಾವು 25 ಬೆಸ ಸಂಖ್ಯೆಗಳು 25 ಸಮ ಸಂಖ್ಯೆಗಳು ಈಗ Sn formula Sn S25 is equal to 25 divided by 2 2 into A is 1 plus 25 minus 1 D and rest is 2 25 divided by 2 2 plus 24 into 2. 24 into 2. Next, 25 divided by 2. Inside the bracket, 2 plus 48. 2 plus 48. 25 divided by 2 into 50. Add only. Add 25. 25, 25. 625. 625 ಅಂದ್ರೆ 0 ನಿಂದ 50 ರ ನಡುವಿನ ಬೆಸ ಸಂಖ್ಯೆಗಳ ಮೊತ್ತ 625 625 ಸಮ ಸಂಖ್ಯೆಗಳನ್ನು ಕೇಳಬಹುದು 0 ಮತ್ತು 50 ರ ನಡುವಿನ ಸಮ ಸಂಖ್ಯೆಗಳ ಮೊತ್ತ ಅಂತರನು ಏನು ಕೇಳಬಹುದು ಇದು ಪ್ರಶ್ನೆ ನಂಬರ್ 15 ಪ್ರಶ್ನೆ ನಂಬರ್ 15 ಪ್ರಶ್ನೆ ನಂಬರ್ 15 ಕಟ್ಟಡವೊಂದರ ಕೆಲಸದ ಗುತ್ತಿಗೆಗೆ ಒಂದು ನಿರ್ದಿಷ್ಟ ಸಮಯದ ನಂತರ ತಡವಾಗಿ ಕೆಲಸ ಪೂರ್ಣಗೊಳಿಸಿದರೆ ನಿರ್ದಿಷ್ಟ ರೂಪದ ದಂಡವನ್ನು ವಿಧಿಸಲಾಗಿತ್ತು ಅದು ಹೇಗಿದೆ ಮೊದಲನೇ ದಿನಕ್ಕೆ 200 ರುಪೀಸ್ ಎರಡನೇ ದಿನಕ್ಕೆ 250 ಮೂರನೇ ದಿನಕ್ಕೆ 300 ಡ್ಯಾಶ್ 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 30 ದಿನಗಳು ಅಂದ್ರೆ ಎಷ್ಟಿದೆ 30 ದಿನಗಳು ಅಂದ್ರೆ ಒಂದು ದಿನಕ್ಕೆ 50 ರೂಪಾಯಿ ಜಾಸ್ತಿ ಆಗುತ್ತೆ ಎ ಇಸ್ ಈಕ್ವಲ್ ಟು 200 D is equal to 250 minus 200 is equal to N is equal to 30. In find out mode, Kandra, S30 is equal to question mark. Sn is equal to N divided by 2, 2A plus
n minus 1 into d. S30 is equal to 30 divided by 2, 2 into 200 plus 30 minus 1 d andra 50 7 1 7 15 400 plus 29 into 50 15 400 plus 50 45 5 2 10 14 10 15 into total is 1850 next 1850 gunakar 15 0 15 ide 75 S30 is equal to 27,750. ಇಲ್ಲಿ ಮೊದಲನೇ ದಿನ ಪೆನಾಲ್ಟಿ ಯಾವಾಗ 700 ಬೀಳುತ್ತೆ, ಎರಡನೇ ದಿನ 50 ರೂಪಾಯಿ ಹೆಚ್ಚಾಗುತ್ತೆ, ಮೂರನೇ ದಿನ 30 ದಿನಗಳಲ್ಲಿ ಎಷ್ಟು ಪೆನಾಲ್ಟಿ ಆಗುತ್ತೆ ಅಂದ್ರೆ ಅವನು 27,750 ಪ್ರಶ್ನೆ 15 ಉಳಿದ ಪ್ರಶ್ನೆಗಳನ್ನು ಮುಂದಿನ ತರಗತಿಯಲ್ಲಿ